friends, welcome to my fitness Kannada channel. This is Shivaran. Thanks for subscribing my channel and thanks for your loving support. Friends, this video is now compound exercise kalantandre yavudu isolation exercise kalantandre yavudu annoda complete information now ee video dalli telkona hagane idra ond advantage enidre now yav reetiya perform na madbekanta nu kuda telkona. Friends, ee video na shuru madoginta munche ayina nana channel yaru subscribe madibbu daivittu mariyade nana channel na subscribe madi matte ide reetiya latest videos kala update gagi bell icon kuda mariyade ಪ್ರೈಸ್ ಮಾಡಿ. ಸೊ ಫ್ರೆಂಡ್ಸ್, ಬನ್ನಿ ಹಾಗಾದ್ರೆ ಈ ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಈಗ ಫಸ್ಟ್ ಕಾಂಪೌಂಡ್ ಎಕ್ಸಸೈಸ್ಗಳಂತಂದ್ರೆ ಯಾವ್ದು ಅಂತ ನಾವೀಗ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಈಗ ಕಾಂಪೌಂಡ್ ಎಕ್ಸಸೈಸ್ ಅಂತಂದ್ರೆ ನಾವೀಗ ಒಂದು ಎಕ್ಸಸೈಸ್ನ ನಾವು ಮಾಡೋದ್ರ ಮುಖಾಂತರ ನಮಗೆ ಮಲ್ಟಿ ಮಸಲ್ಸ್ಗಳು ನಮಗೆ ಟ್ರೈನ್ ಆಗ್ತಾ ಇರುತ್ತೆ. ಅದಕ್ಕೆ ನಾವು ಕಾಂಪೌಂಡ್ ಎಕ್ಸಸೈಸ್ ಅಂತ ಹೇಳ್ತೀವಿ. ಈಗ ನಿಮಗೆ ಗೊತ್ತಿರ್ಬೋದು, ನಾವು ಡೆಡ್ ಲಿಫ್ಟ್ನ ನಾವು ಪರ್ಫಾರ್ಮ್ ಮಾಡ್ತಾ ಇರ್ತೀವಿ. ಡೆಡ್ ಲಿಫ್ಟ್ನ ನಾವು ಮಾಡೋದಕ್ಕೆ ಬ್ಯಾಕ್ ಮಸಲ್ ನಾವು ಟ್ರೈನ್ ಮಾಡೋದಕ್ಕೆ ಡೆಡ್ ಲಿಫ್ಟ್ನ ಮಾಡ್ತೀವಿ. ಬಟ್ ಫ್ರೆಂಡ್ಸ್, ಈ ಡೆಡ್ ಲಿಫ್ಟ್ನ ಮಾಡೋದ್ರ ಮುಖಾಂತರ ನಮ್ಮ ಕಾಲ್ಸಿಂದ ಹಿಡಿದ್ಬಿಟ್ಟು ನಮ್ಮ ಹ್ಯಾಮ್ಸ್ಟ್ರಿಂಗ್ ಆಗಿರ್ಬೋದು, ಗ್ಲೂಟ್ಸ್ ಆಗಿರ್ಬೋದು, ನಮ್ಮ ಕೋರ್ ಮಸಲ್ ಆಗಿರ್ಬೋದು, ಮತ್ತು ನಮ್ಮ ಬ್ಯಾಕ್ ಕಂಪ್ಲೀಟ್ ಆಗಿ ಇನ್ವಾಲ್ವ್ ಆಗಿರುತ್ತೆ ಈ ಒಂದು ಎಕ್ಸಸೈಸ್ನ ನಾವು ಪರ್ಫಾರ್ಮ್ನ ಮಾಡೋದ್ರಿಂದ. ಹಾಗಾಗಿ ಫ್ರೆಂಡ್ಸ್, ಇದಕ್ಕೆ ಕಾಂಪೌಂಡ್ ಎಕ್ಸಸೈಸ್ ಅಂತ ಹೇಳ್ತೀವಿ. ಫ್ರೆಂಡ್ಸ್, ಇದರಲ್ಲೂ ಕೂಡ ನಾವೀಗ ಬೆಂಚ್ ಪ್ರೆಸ್ ಇದೆ. ಬೆಂಚ್ ಪ್ರೆಸ್ನು ಕೂಡ ನಾವು ಮಾಡೋದ್ರಿಂದ ಏನಾಗುತ್ತೆ, ಬರೀ ನಮ್ಮ ಚೆಸ್ಟ್ ಮಸಲ್ ನಾವು ಟ್ರೈನ್ ಮಾಡೋದಕ್ಕೆ ಈ ಬೆಂಚ್ ಪ್ರೆಸ್ನ ನಾವು ಮಾಡ್ತಾ ಇರೋದಿಲ್ಲ, ಅದ್ರ ಜೊತೆಗೆ ನಮಗೆ ಫ್ರಂಟ್ ಡೆಲ್ಟ್ ಕೂಡ ನಮಗೆ ಟ್ರೈನ್ ಆಗ್ತಾ ಇರುತ್ತೆ, ಮತ್ತು ನಮ್ಮ ಟ್ರೈಸಿಪ್ ಮಸಲ್ ಕೂಡ ನಮಗೆ ಇದರಲ್ಲಿ ಟ್ರೈನ್ ಆಗ್ತಾ ಇರುತ್ತೆ. ಸೊ ಫ್ರೆಂಡ್ಸ್, ಈ ರೀತಿಯಾಗಿ ನಮಗೆ ಇದರಲ್ಲಿ ಮಲ್ಟಿ ಮಸಲ್ಸ್ಗಳು ನಮಗೆ ಟ್ರೈನ್ ಆಗೋದ್ರಿಂದ ಏನಾಗುತ್ತೆ, ಈ ಬೆಂಚ್ ಪ್ರೆಸ್ ಅನ್ನೋದು ಕೂಡ ಒಂದು ಕಾಂಪೌಂಡ್ ಎಕ್ಸಸೈಸ್ ಅಂತಲೇ ಹೇಳ್ಬೋದು. ಸೊ ಹಾಗೆ ಮತ್ತೆ ನಾವೀಗ ಚಿನ್ಅಪ್ಸ್ನ ಮಾಡ್ತಾ ಇರ್ತೀವಿ. ಫ್ರೆಂಡ್ಸ್, ಈಗ ನಿಮಗೆ ಗೊತ್ತಿರೋದು, ಚಿನ್ಅಪ್ಸ್ನ ನಾವು ಮಾಡೋದ್ರ ಮುಖಾಂತರ ನಮ್ಮ ಬ್ಯಾಕ್ ಮಸಲ್ ನಾವು ಟ್ರೈನ್ ಮಾಡೋದಕ್ಕೆ ನಾವು ಚಿನ್ಅಪ್ಸ್ನ ಮಾಡ್ಬೇಕಂತ ತುಂಬ ಜನ ಅನ್ಕೊಂಡಿದ್ದಾರೆ. ಓಕೆ, ನಾವೀಗ ಚಿನ್ಅಪ್ಸ್ನ ನಾವು ಮಾಡೋದ್ರಿಂದ ಬರೀ ನಮ್ಮ ಬ್ಯಾಕ್ ಮಸಲ್ ಮಾತ್ರ ಇದರಲ್ಲಿ ಇನ್ವಾಲ್ವ್ ಆಗೋದಿಲ್ಲ, ಕಂಪ್ಲೀಟ್ ಆಗಿದ್ರೆ ನಮ್ಮ ಆರ್ಮ್ಸ್ ಕೂಡ ನಮಗೆ ಇದರಲ್ಲಿ ಇನ್ವಾಲ್ವ್ ಆಗುತ್ತೆ, ಹಾಗೆ ಅದ್ರ ಜೊತೆಗೆ ಕೋರು ಕೂಡ ನಮಗೆ ಇದರಲ್ಲಿ ಇನ್ವಾಲ್ವ್ ಆಗಿರುತ್ತೆ. ಸೊ ಫ್ರೆಂಡ್ಸ್, ಈ ರೀತಿಯಾಗಿ ನಾವು ಈಗ ಮಲ್ಟಿ ಮಸಲ್ಸ್ಗಳನ್ನ ನಾವು ಒಂದೇ ಎಕ್ಸಸೈಸ್ಗಳನ್ನ ನಾವು ಮುಖಾಂತರ ನಾವು ಟ್ರೈನ್ ಮಾಡೋದ್ರಿಂದ ಏನಾಗುತ್ತೆ, ಅದು ಕಾಂಪೌಂಡ್ ಎಕ್ಸಸೈಸ್ ಅಂತ ಹೇಳ್ತಾರೆ. ಫ್ರೆಂಡ್ಸ್, ಈಗ ನಾವು ಸ್ಕ್ವಾಟ್ಸ್ನ ಮಾಡ್ತಾ ಇರ್ತೀವಿ. ಫ್ರೆಂಡ್ಸ್, ಈಗ ನಾವು ಸ್ಕ್ವಾಟ್ಸ್ನ ಮಾಡೋದು ಬರೀ ನಮ್ಮ ಲೆಗ್ಸ್ನ ನಾವು ಟ್ರೈನ್ ಮಾಡೋದಕ್ಕೆ ಅಂತ. ಬಟ್ ಫ್ರೆಂಡ್ಸ್, ಇದರಲ್ಲಿ ಬರೀ ಲೆಗ್ಸ್ ಮಾತ್ರ ಟ್ರೈನ್ ಆಗೋದಿಲ್ಲ, ಅದರ ಜೊತೆಗೆ ನಮ್ಮ ಗ್ಲೂಟ್ಸ್ ಆಗಿರ್ಬೋದು, ಮತ್ತು ನಮ್ಮ ಕೋರ್ ಆಗಿರ್ಬೋದು. ಸೊ ನಮ್ಮ ಕಂಪ್ಲೀಟ್ ಬಾಡಿನೂ ಕೂಡ ನಮಗೆ ಇದರಲ್ಲಿ ಇನ್ವಾಲ್ವ್ ಆಗಿರುತ್ತೆ. ಸೊ ಫ್ರೆಂಡ್ಸ್, ಈ ರೀತಿಯಾಗಿ ನಾವು ಈ ಎಕ್ಸಸೈಸ್ಗಳನ್ನ ನಾವು ಮಾಡೋದ್ರ ಮುಖಾಂತರ ನಮಗೆ ಮಲ್ಟಿ ಮಸಲ್ಸ್ಗಳು ನಮಗೆ ಏನು ಆಕ್ಟಿವೇಟ್ ಆಗುತ್ತೆ ಅದಕ್ಕೆ ನಾವು ಕಾಂಪೌಂಡ್ ಎಕ್ಸಸೈಸ್ ಅಂತ ಹೇಳ್ತೀವಿ. ಫ್ರೆಂಡ್ಸ್, ಈಗ ನಿಮಗೆ ಗೊತ್ತಾಗಿರ್ಬೋದು, ಕಾಂಪೌಂಡ್ ಎಕ್ಸಸೈಸ್ಗಳಂತಂದ್ರೆ ಯಾವ ಇದ್ರೆ ನಾವು ಯಾವ ರೀತಿಯ ಪರ್ಫಾರ್ಮ್ ಮಾಡ್ತೀವಿ, ಮತ್ತು ಇದರಲ್ಲಿ ಎಷ್ಟೆಲ್ಲ ಮಸಲ್ಸ್ಗಳು ನಮಗೆ ಇದರಲ್ಲಿ ಆಕ್ಟಿವೇಟ್ ಆಗ್ತಾ ಇರುತ್ತೆ ಅಂತ. ಫ್ರೆಂಡ್ಸ್, ಈಗ ನಾವೀಗ ಐಸೋಲೇಷನ್ ಎಕ್ಸಸೈಸ್ಗಳು ಅಂತಂದ್ರೆ ಯಾವ್ದಂತ ನಾವೀಗ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಈಗ ನಾವು ಐಸೋಲೇಷನ್ ಎಕ್ಸಸೈಸ್ಗಳು ಅಂತಂದ್ರೆ ಸಿಂಗಲ್ ಮಸಲ್ನ ನಾವು ಏನು ಟಾರ್ಗೆಟ್ನ ಮಾಡ್ತೀವಿ, ಸಿಂಗಲ್ ಮಸಲ್ನ ನಾವು ಏನು ಟ್ರೈನ್ ಮಾಡ್ತೀವಿ ಅದಕ್ಕೆ ಐಸೋಲೇಷನ್ ಎಕ್ಸಸೈಸ್ ಅಂತ ಹೇಳ್ತೀವಿ. ಈಗ ನಿಮಗೆ ಗೊತ್ತಿರ್ಬೋದು, ನಾವು ಬೈಸಿಪ್ ಮಸಲ್ ನಾವೀಗ ಟ್ರೈನ್ ಮಾಡ್ತಾ ಇರ್ತೀವಿ. ಬೈಸಿಪ್ ಮಸಲ್ ನಾವು ಟ್ರೈನ್ ಮಾಡ್ತಾ ಇರ್ಬೇಕಾದ್ರೆ, ಫಾರ್ ಎಕ್ಸಾಂಪಲ್ ನಾವೀಗ ಬಾರ್ಬೆಲ್ ಕರ್ಲ್ ನಾವು ಮಾಡ್ತಾ ಇದೀವಿ ಅಂತ ಅನ್ಕೋಣ. ಬಾರ್ಬೆಲ್ ಕರ್ಲ್ ನಾವು ಮಾಡ್ತಾ ಇದ್ರೆ ಅದರಲ್ಲಿ ನಮಗೆ ಮಲ್ಟಿ ಮಸಲ್ಸ್ಗಳು ನಮಗೆ ಅದರಲ್ಲಿ ಇನ್ವಾಲ್ವ್ ಆಗೋದಿಲ್ಲ, ಬರೀ ನಾವು ಬೈಸಿಪ್ ಮಸಲ್ ನಾವು ಟ್ರೈನ್ ಮಾಡೋದಕ್ಕೆ ಮಾತ್ರ ಯೂಸ್ ಆಗ್ತಾ ಇರುತ್ತೆ. ಅದರಲ್ಲಿ ನಮಗೆ ಒಂದೇ ಮಸಲ್ಸ್ ಟ್ರೈನ್ ಆಗ್ತಾ ಇರೋದ್ರಿಂದ ಏನಾಗುತ್ತೆ, ಇದಕ್ಕೆ ಐಸೋಲೇಷನ್ ಎಕ್ಸಸೈಸ್ ಅಂತ ಹೇಳ್ತೀವಿ. ಆ ಟ್ರೈಸಿಪ್ ಮಸಲ್ ನೀವು ಟ್ರೈನ್ ಮಾಡೋದಕ್ಕೆ ಡಂಬಲ್ ಎಕ್ಸ್ಟೆನ್ಷನ್ ಏನಾದರೂ ನೀವು ಮಾಡ್ತಾ ಇದ್ರೆ, ಆ ಡಂಬಲ್ ಎಕ್ಸ್ಟೆನ್ಷನ್ ನೀವು ಮಾಡೋದ್ರಿಂದನೂ ಕೂಡ ನಿಮಗೆ ಆ ಟ್ರೈಸಿಪ್ ಮಸಲ್ ಮಾತ್ರ ಟ್ರೈನ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಫ್ರೆಂಡ್ಸ್, ಈ ರೀತಿಯಾಗಿ ನಾವು ಸಿಂಗಲ್ ಮಸಲ್ ನಾವು ಟಾರ್ಗೆಟ್ನ ಮಾಡೋದಕ್ಕೆ ಯಾವ ಎಕ್ಸಸೈಸ್ಗಳನ್ನ ನಾವು ಮಾಡ್ತೀವೋ ಅದಕ್ಕೆ ಐಸೋಲೇಷನ್ ಎಕ್ಸಸೈಸ್ಗಳು ಅಂತ ಹೇಳ್ತಾರೆ. ಸೊ ಫ್ರೆಂಡ್ಸ್, ಹಾಗಾಗಿ ನಿಮಗೆ ಗೊತ್ತಾಗಿರ್ಬೋದು, ಈಗ ಕಾಂಪೌಂಡ್ ಎಕ್ಸಸೈಸ್ಗಳಂತಂದ್ರೆ ಯಾವುದು, ಐಸೋಲೇಷನ್ ಎಕ್ಸಸೈಸ್ಗಳು ಅಂತಂದ್ರೆ ಯಾವುದು. ಸೊ ಫ್ರೆಂಡ್ಸ್, ಈ ರೀತಿಯಾಗಿ ನಾವೀಗ ಮಾಡುವಂಥ ಪ್ರತಿಯೊಂದು ಎಕ್ಸಸೈಸ್ಗಳಿಗೂ ಕೂಡ ಅದರದೇ ಆದ ಒಂದು ನೇಮ್ ಇದೆ. ಆ ನೇಮ್ಸ್ಗಳು ಯಾವುದು ಅಂತ ನೀವು ತಿಳ್ಕೊಳ್ಬೇಕಂತ ಇದ್ರೆ, ಸೊ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆಗಿರುವಂಥ ಇಲ್ಲಿ ಮೇಲೆ ಕಾಣಿಸುವಂಥ ಒಂದು ಕಾರ್ಡಲ್ಲಿ ಆಗಿರ್ಬೋದು, ಆ ಒಂದು ವಿಡಿಯೋಸ್ಗಳ ಲಿಂಕ್ ನಿಮಗೆ ಸಿಗುತ್ತೆ. ಅದನ್ನು ನೋಡಿದ್ರೆ ನಿಮಗೆ ಪ್ರಾಪರ್ ಆದ ಒಂದು ಇನ್ಫಾರ್ಮೇಷನ್ ಸಿಗುತ್ತೆ, ನಿಮಗೆ ಯಾವ ಎಕ್ಸಸೈಸ್ಗಳಿಗೆ ಏನಂತ ಹೇಳ್ತಾರೆ ಅಂತ. ಫ್ರೆಂಡ್ಸ್, ಆ ವಿಡಿಯೋನು ಕೂಡ ನೀವು ವಾಚ್ನ ಮಾಡಿ ಅದರಲ್ಲೂ ಕೂಡ ನಿಮಗೆ ತುಂಬಾ ಪ್ರಾಪರ್ ಆದ ಒಂದು ಇನ್ಫಾರ್ಮೇಷನ್ ಖಂಡಿತ ಸಿಗುತ್ತೆ. ಹಾಗಾಗಿ ಈ ವಿಡಿಯೋ ನಿಮಗೆ ಹೇಗಿರುತ್ತೆ, ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿರುವಂತ ಕಾಂಪೌಂಡ್ ಮತ್ತೆ ಐಸೋಲೇಷನ್ ಎಕ್ಸಸೈಸ್ಗಳಂತಂದ್ರೆ ಯಾವುದು ಅಂತ ನಿಮಗೆ ಅರ್ಥ ಆಗಿದೆ ಅಂತ ನಾನು ಅನ್ಕೊಳ್ತೀನಿ. ಸೊ ಫ್ರೆಂಡ್ಸ್, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಮೀಟ್ ಆಗೋಣ. ಇಲ್ಲಿವರೆಗೂ ಸ್ಟೇ ಫಿಟ್, ಸ್ಟೇ ಹೆಲ್ದಿ.